ಆಕೆ 5ನೇ ತರಗತಿ ಓದುತ್ತಿದ್ಲು. ಏನೂ ಅರಿಯದ ಮುಗ್ಧ ಬಾಲಕಿ. ಭವಿಷ್ಯದ ಜೀವನಕ್ಕೆ ಅಂತ ಆಕೆಯ ಹೆಸರಿನಲ್ಲಿಟ್ಟಿದ್ದ 4 ಲಕ್ಷ ಹಣವೇ ಆಕೆಗೆ ಮುಳುವಾಗಿ ಬಿಟ್ಟಿದೆ. ಹೀಗೆ ಕಾಲು ಹಲುಗಾಡಿಸಲು ಆಗದ ಸ್ಥಿತಿಯಲ್ಲಿ ಒಂದೆಡೆ ಕುಳಿತಿರುವ ಪುಟ್ಟ ಬಾಲಕಿ. ಆ ಬಾಲಕಿ ಮೇಲೆ ಆದ ಅಮಾನವೀಯ ಕೃತ್ಯದಿಂದ ಕಂಗೆಟ್ಟಿರೋ ಕುಟುಂಬಸ್ಥರು, ಪಾಪಿ ದೊಡ್ಡಮ್ಮಳ ಅಮಾನವೀಯ ವರ್ತನೆಗೆ ಆಕ್ರೋಶಗೊಂಡಿರೋ ಗ್ರಾಮಸ್ಥರು, ಈ ಎಲ್ಲ ದೃಶ್ಯ ಕಂಡು ಬಂದಿದ್ದು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಪೂಜಾರಹಳ್ಳಿ ಗ್ರಾಮದಲ್ಲಿ. ಹೌದು, ಬ್ಯಾಂಕ್ನಲ್ಲಿದ್ದ 4 ಲಕ್ಷದ ಹಣದ ಆಸೆಗೆ ಕಿರಾತಕ ದೊಡ್ಡಮ್ಮ ಆಕೆಯ ತಂಗಿ ಮಗಳ ತೊಡೆಯನ್ನೇ ಇಸ್ತ್ರಿ ಪೆಟ್ಟಿಗೆಯಿಂದ ಸುಟ್ಟು ಹಾಕಿದ್ದಾಳೆ. ಮಧುಗಿರಿ ತಾಲೂಕಿನ ಪೂಜಾರಹಳ್ಳಿಯಲ್ಲಿ ಇಂತಹದ್ದೊಂದು ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಪೂಜಾರಹಳ್ಳಿ ಗ್ರಾಮದ ರಂಗನಾಥ ಹಾಗೂ ನರಸಮ್ಮ ದಂಪತಿಯ ಪುತ್ರಿ ಲಕ್ಷ್ಮಿ ಈ ಅಮಾನವೀಯ ಕೃತ್ಯಕ್ಕೆ ಒಳಗಾದ ಸಂತ್ರಸ್ತೆ. ಲಕ್ಷ್ಮಿ ತಾಯಿ ನರಸಮ್ಮ 4 ವರ್ಷಗಳ ಹಿಂದೆ ಅನಾರೋಗ್ಯಕ್ಕೆ ಒಳಗಾಗಿ ಸಾವನ್ನಪ್ಪಿದ್ರು. ಸಾವಿಗೂ ಮುನ್ನ ಮೃತ ನರಸಮ್ಮ ತಮ್ಮ ಜಮೀನು ಮಾರಿ 4 ಲಕ್ಷ ಹಣವನ್ನ ಮಗಳಾದ ಲಕ್ಷ್ಮಿ ಹೆಸರಲ್ಲಿ ಫಿಕ್ಸೆಡ್ ಡಿಪಾಸಿಟ್ ಮಾಡಿಸಿದ್ರು. ನರಸಮ್ಮ ಸತ್ತ ಬಳಿಕ ಲಕ್ಷ್ಮಿ ಆಕೆಯ ತಂದೆಯೊಂದಿಗೆ ಪೂಜಾರಹಳ್ಳಿಯಲ್ಲಿ ವಾಸವಿದ್ಲು. ಶಿವರಾತ್ರಿಯ ದಿನದಂದು ಲಕ್ಷ್ಮಿಯನ್ನ ಆಕೆಯ ದೊಡ್ಡಮ್ಮಳಾದ ನಂಜಮ್ಮ ಆಂಧ್ರದ ಮಡಕಶಿರ ತಾಲೂಕಿನ ನಿದ್ದರಗಟ್ಟಿ ಗ್ರಾಮಕ್ಕೆ ಕರೆದೊಯ್ತಾಳೆ. 4 ಲಕ್ಷ ಇತ್ತು, ಅದಕ್ಕೆ ಸೈನ್ ಹಾಕು ಅಂತ ಅಂದ್ಬಿಟ್ಟು ಬಸವರಾಜ ಮಹಾಲಕ್ಷ್ಮಿ ಇರ್ಲಿಲ್ಲ, ಮಹಾಲಕ್ಷ್ಮಿ ಇರ್ಲಿಲ್ಲ, ಮತ್ತೆ ನಂಜಮ್ಮನು ಮತ್ತೆ ಬಸವರಾಜು ಮತ್ತಿನ್ಯಾರ್ಯಾರು ಇದ್ರು, ಇಬ್ರೇನು ನಿನಗೆ ಐರನ್ ಬಾಕ್ಸ್ ತಣ್ಣ ಸುಟ್ಟವ್ರ ಬಸವರಾಜು ಬಾಯಿ ಇಟ್ಕೊಂಡಿದ್ದ ಐರನ್ ಬಾಕ್ಸ್ ಹೀಟ್ ಮಾಡಿ ಸುಟ್ಟಿದ್ದು. ಇಷ್ಟೇ, ಇನ್ನ ಏನಾದ್ರು ಅಷ್ಟೇನಾ? ಮಹಾಲಕ್ಷ್ಮಿ ಏನಕ್ಕಿದ್ರು ತಲೆ ಏನೇನೋ ಮಾತಾಡಕ್ ಹೋಗ್ಬೇಡ್ರಿ, ಇಲ್ಲಿ ಒಂದ್ ಮಾತು ಹೇಳ್ತಾ ಇದ್ದೀನಿ. ಮಹಾಲಕ್ಷ್ಮಿ ಇದಕ್ಕೆ ಏನ್ ತಲೆ ಹಾಕಿರ್ತಾನೆ ಅವಳು? ಇವಳು ಅದೇ ನಿಮ್ಮ ದೊಡ್ಡಮ್ಮನ ಮಗಳು, ಏನು ತಲೆ ಇಲ್ಲ ತಾನೆ ಇದಕ್ಕೆ? ಅವಳು ಈಗ ಫೋನ್ ಮಾಡಿದ್ಲು, ರುಚಿಗೆ ಅದೇನೋ ಮೀನ್ ಎಣ್ಣೆ ಕೊಟ್ಟು ಕಳ್ಸಿದ್ದೀನಿ, ಹಚ್ಚಿ ಹುಷಾರಾಗಿ ನೋಡ್ಕೊಡ್ರಿ ಅಂತ ಹೇಳಿದ್ಲು. ಮಹಾಲಕ್ಷ್ಮಿ ಇದಕ್ಕೆ ತಲೆ ಇಲ್ಲ ತಾನೆ? ಬಸವರಾಜು ಮತ್ತೆ ನಂಜಮ್ಮ ಇಬ್ಬರೇ ತಾನೆ? ಕರೆಕ್ಟ್ ಹೇಳಮ್ಮ, ಸತ್ಯ ತಾನೇ ಇದು? ಏನು ಬೇರೆ ಏನು ಇಲ್ಲ ತಾನೆ? ನೋಡಮ್ಮ, ನಾಳೆ ಒತ್ತರೆ ಬಡವ ನಡಿ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಇದೇ ಹೇಳ್ಬೇಕು ನೀನು, ಕನ್ಫರ್ಮ್ ತಾನೆ? ನಾವ್ ಹೇಳ್ಕೊಟ್ಟಿಲ್ಲ ನಿಮಗೆ. ಬಾಲಕಿ ಲಕ್ಷ್ಮಿಯನ್ನ ನಿದ್ರಗಟ್ಟೆಗೆ ಕರೆದೊಯ್ದು ಬಳಿಕ 4 ಲಕ್ಷ ಹಣ ಲಪಟಾಯಿಸಲು ಚೆಕ್ಗೆ ಸಹಿ ಹಾಕುವಂತೆ ದೊಡ್ಡಮ್ಮ ನಂಜಮ್ಮ ಲಕ್ಷ್ಮಿಗೆ ಕಿರುಕುಳ ನೀಡಿದ್ದಾಳೆ. ಸಹಿ ಹಾಕಲು ಒಪ್ಪದಿದ್ದಕ್ಕೆ ಲಕ್ಷ್ಮಿ ತೊಡೆಗೆ ಸಿಸ್ತ್ರಿ ಪಟ್ಟಿಗೆಯಿಂದ ಸುಟ್ಟು ಅಮಾನವೀಯವಾಗಿ ಆಕೆಗೆ ಕಿರುಕುಳ ನೀಡಲಾಗಿದೆ. ಘಟನೆ ಬೆಳಕಿಗೆ ಬರುತ್ತಿದ್ದಂತೆ ಜಿಲ್ಲಾ ಮಕ್ಕಳ ರಕ್ಷಣಾ ಸಮಿತಿಯ ಅಧಿಕಾರಿಗಳು ಪೂಜಾರಹಳ್ಳಿಗೆ ಭೇಟಿ ನೀಡಿ ಬಾಲಕಿಯ ಹೇಳಿಕೆ ಪಡೆದಿದ್ದಾರೆ. ಕೂಡಲೇ ಬಾಲಕಿಯನ್ನ ಮಧುಗಿರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನಾ ಸಂಬಂಧ ಬಡವನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಂಜಮ್ಮ ಹಾಗೂ ಆಕೆಯ ಮಗ ಬಸವರಾಜ್ ವಿರುದ್ಧ ಪ್ರಕರಣ ದಾಖಲಾಗಿದೆ. 4 ಲಕ್ಷದ ಹಣದ ಆಸೆಗೆ ಪುಟ್ಟ ಬಾಲಕಿ ಮೇಲೆ ರಾಕ್ಷಸಿ ಕೃತ್ಯ ಎಸಗಿರೋ ದೊಡ್ಡಮ್ಮ ಮಾತ್ರ ನಂಜಮ್ಮಳದ್ದು ಕ್ಷಮಿಸಲಾರದ ತಪ್ಪು, ಇಬ್ಬರಿಗೂ ತಕ್ಕ ಶಾಸ್ತಿ ಮಾಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ನ್ಯೂಸ್ ಡೆಸ್ಕ್ ಬ್ಯೂರೋ ಅಮೋಕ್ ಟಿವಿ, ತುಮಕೂರು.